ನೋಡಿ ಅಲ್ಲ ಇದು ಈಗ ಈ ಚರ್ಚೆ ಏಕಮುಖವಾಗಿ ಹೋಗ್ತಾ ಇದೆ ಅಲ್ಲಿ ಇದು ಪ್ರಶ್ನೋತ್ತರ ಅಲ್ಲ ಬಿಜೆಪಿ ಶಿವಲಿಂಗೇಗೌಡ ಪ್ರಣಾಳಿಕೆ ಪ್ರಶ್ನೋತ್ತರ ಅಲ್ಲ ಇದು ಪ್ರಶ್ನೋತ್ತರ ಅಲ್ಲ ನಮ್ಗೊಂದು ಹತ್ತು ನಿಮಿಷ ಕೊಡಿ ಅರ್ಸಿಕೆರೆ ಟೆನ್ಷನ್ ಅರ್ಸಿಕೆರೆ ಟೆನ್ಷನ್ ಇದ್ರಿ ಅಂತ ಗೊತ್ತು ಟೆನ್ಷನ್ ನನಗೇನು ಬರಕಲ್ಲ ಟೆನ್ಷನ್ ಸಿಟಿ ರವಿ ಅವ್ರು ಮಾತಾಡೋದ್ನ ಚುನಾವಣೆ ಬಿಜೆಪಿ ಚುನಾವಣಾ ಪ್ರಚಾರ ಅಂತ ನೀವ್ ಹೇಳ್ತಾ ಇದ್ದೀರಾ ನೀವ್ ಯಾವ್ದು ಮಾತಾಡ್ತೀರ ಈಗ ಯಾವ ಪ್ರಣಾಳಿಕೆ ಮಾತಾಡ್ತೀನಿ ನೋಡಿರುತ್ತೆ ಅಲ್ಲ ಈಗ ಯಾವ ನಿಮ್ಗೆ ಪಾರ್ಟಿ ಮೇಲೆ ಮಾತಾಡೋದೇ ಇಲ್ಲ ನಾನು ಇದೆಲ್ಲ ಹಂಗಾಗಲ್ಲ ಪಾರ್ಟಿಗೆ ಕಾಂಗ್ರೆಸ್ ಪಾರ್ಟಿಬಾರ್ದು ಕಾಂಗ್ರೆಸ್ ಖರ್ಚು ಮಾಡಿ ಸದನ ನಡೆಸಿ ಪಾರ್ಟಿ ಸಿಂಬಲ್ ಹೇಳೋದಲ್ಲ ಇಲ್ಲ ಪಾರ್ಟಿ ಅನೌನ್ಸ್ ಮಾಡೋದಲ್ಲ ಹೌದ್ರೆ ನೋಡಿ ನಿಮ್ಮ ಪಾರ್ಟಿಯ ಲೀಡರ್ ಅವರು ಅವ್ರು ನಿಮ್ಗೆ ಟೈಮ್ ಕೊಟ್ರೆ ನೀವು ಮಾತಾಡಬಹುದು ಕಾಂಗ್ರೆಸ್ ಪಾರ್ಟಿ ಒಂದು ವಿಶೇಷ ಕೋರ್ಟ್ ಐತೆ ಅದ್ರಲ್ಲಿ ತಗೊಂಡು ಮಾತಾಡ್ತೀವಿ ಯಾರು ಟೈಮ್ ಕೊಡ್ಬೇಕು ನಿಮ್ಗೆ ಹೇಳಿ ಅಲ್ಲ ಯಾವ ಟೈಮ್ ವಿಶೇಷ ಕೋರ್ಟ್ ಐತೆ ಮಾತಾಡೋದು ಜನತಾದಳ ಅಧ್ಯಕ್ಷರಿಗೆ ಒಂದು ಪಾರ್ಟಿ ವಿಶೇಷ ಕೋರ್ಟ್ ಐತ್ರಿ ಡಿಕ್ಲೇರ್ ಮಾಡಿ ಕೋರ್ಟ್ ಐತೆ ಆಲ್ರೆಡಿ ತಗತೀನಿ ಅಲ್ವಾ ಇಲ್ಲ ಡಿಕ್ಲೇರ್ ಮಾಡಿ ಹೇಳಿದ್ನಲ್ಲ ನಾನು ಈಗ ಅಧ್ಯಕ್ಷರಿಗೆ ಒಂದು ವಿಶೇಷ ಕೋಟ ಇರುತ್ತೆ ಅವರು ವಿವೇಚನಾ ಕೋರ್ಟ್ ಅಲ್ಲಿ ಮಾತಾಡ್ತಾರೆ ಅವ್ರಿಗೆ ಇಂಡಿಪೆಂಡೆಂಟ್ ಇದ್ರೆ ವಿವೇಚನಾ ಕೋಟ ಇರ್ತದೆ ಇಲ್ಲಿ ಇಂಡಿಪೆಂಡೆಂಟ್ ಅಲ್ಲ ನೀವು ಜೆಡಿಎಸ್ ಈಗಲೂ ಜೆಡಿಎಸ್ ಇನ್ನು ನಾನು ರಾಜೀನಾಮೆ ಕೊಟ್ಟಲ್ಲ ಅಲ್ಲಿವರೆಗೂ ಜೆಡಿಎಸ್ ಗೊತ್ತಾಯ್ತಾ ನಾನು ಇನ್ನು ರಾಜೀನಾಮೆ ಪಕ್ಷ ಕೊಟ್ಟಲ್ಲ ನನ್ನ ಸದಸ್ಯರ ಕೊಟ್ಟಲ್ಲ ನೋಡಿ ಇಲ್ಲ ಇಲ್ಲ ಅಂತ ಅವ್ರು ಇಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಗತ್ತೆ ನಿಮ್ ಪಾರ್ಟಿ ಅವ್ರು ಡಿಕ್ಲೇರ್ ಮಾಡಿದಾರಲ್ಲ ಅಲ್ಲಿ ಏನ್ ಅವ್ರು ಏನು ಡಿಕ್ಲೇರ್ ಮಾಡಿಲ್ಲ ಅದ್ ನಮ್ಮಿಷ್ಟ ಅದ್ಬೇಡ ಇಲ್ಲಿ ಆ ರಾಜಕೀಯ ಬೇಡ ನೀವು ಈ ರೀತಿ ಯಾರು ಕೇಳರಿಲ್ಲ ಹೇಳರಿಲ್ಲ ಇಲ್ಲಿ ಈ ಕಡೆ ವಿರೋಧ ಎಲ್ಲೆಲ್ಲ ಹೋಗ್ಯಾರ ಚುನಾವಣಾ ಭಾಷಣ ಏನಂದ್ರೆ ಈಗ ನೀ ಇಲ್ಲ ಅವ್ರು ಮುಗಿಸ್ಲಿ ಅವ್ರು ಬಂದಿಲ್ಲ ಅಂತ ರಾಂಗ್ ಮೆಸೇಜ್ ಈ ಸದನ ಮೂಲಕ ರಾಂಗ್ ಮೆಸೇಜ್ ಹೋಗಬಾರ್ದು ಹಂಗಿದ್ರೆ ನೀವೊಂದು ಮಾತು ಕೊಡಿಸ್ಬೇಕು ಈಗ ಆ ಸದನ ಆ ಕಡೆ ಬದಿಯಲ್ಲಿ ಮಾತಾಡೋರು ರಾಜ್ಯಪಾಲರ ಭಾಷಣದ ಮೇಲೆ ರಾಜ್ಯಪಾಲರ ಭಾಷಣಕ್ಕೆ ಸೀಮಿತವಾಗಿ ಮಾತಾಡ್ತಾರೆ ಅದನ್ನ ಹೊಗಳೇ ಮಾತಾಡ್ತಾರೆ ಅಂತ ಒಂದು ಖಾತ್ರಿ ಕೊಡಿ ನಾನು ಅಷ್ಟಕ್ಕೆ ರಾಜ್ಯಪಾಲರ ಭಾಷಣ ಮಾಡ್ತಾ ಇಲ್ಲ ರಾಜ್ಯಪಾಲರ ವಂದನಾ ನಿರ್ಣಯ ಅಂದ್ರೆ ಬುಕ್ಕಲ್ಲಿ ಏನ್ ಹೇಳಿದಾರೆ ಆ ಬುಕ್ಕಲ್ಲಿ ಇರುವಂತದ್ದನ್ನ ವಿಶ್ಲೇಷಣೆ ಮಾಡಬೇಕು ನಾವ್ ಇಂತಿಂತ ಸಾಧನೆ ಮಾಡಿದೀವಿ ಇಷ್ಟು ವರ್ಷ ಐದು ವರ್ಷ ರಾಜ್ಯಪಾಲರ ಕೈಲಿ ಅದು ಹೇಳಿದೀನಿ ರಾಜ್ಯಪಾಲರು ಹೇಳಿರೋದು ಸತ್ಯ ಇದೆ ಸಮರ್ಥನೆ ಮಾಡ್ಕೋಬೇಕು ಸಮರ್ಥನೆ ಮಾಡ್ಕೇಳಿ ಅವತ್ತು ಇಂಟರ್ನ್ಯಾಷನಲ್ ಮಾರ್ಕೆಟ್ ಇಂಟರ್ನ್ಯಾಷನಲ್ ಮಾರ್ಕೆಟಿಂಗ್ ಹೋದ್ರೆ ಇದು ರಾಜ್ಯಕ್ಕೂ ಇಂಟರ್ನ್ಯಾಷನಲ್ ಮಾರ್ಕೆಟ್ಗೂ ಏನ್ ಸಂಬಂಧ ಈಗ ಈಗ ನಿಮ್ಮ ಅಸಹಾಯಕತೆ ನಂಗೆ ಅರ್ಥ ಆಗುತ್ತೆ ಆಯ್ತು ಈಗ ನಿಮ್ಮ ಅಸಹಾಯಕತೆ ನಿಮ್ಮ ಅಸಹಾಯಕತೆ ಮಾತಾಡ್ತಾ ಇದ್ದೀರಿ ಡೈವರ್ಟ್ ಮಾಡ್ತಾ ಇದ್ರೆ ಏನಿದೆ ಅದರಲ್ಲಿ ಅಯ್ಯೋ ದೇಶದಲ್ಲಿ ಎಲ್ಲರೂ ಪಾರ್ಟಿ ಬಿಡ್ತಾರೆ ಎಲ್ಲರೂ ಯಾರ್ಯಾರು ಎಲ್ಲೆಲ್ಲಿ ಅನುಕೂಲ ಇರುತ್ತೆ ಅಲ್ಲಿ ಹೋಗ್ತಾರೆ ಅಲ್ಲಿ ಬರ್ತಾರೆ ಅದಕ್ಕೆ ಚಿಂತೆ ಮಾಡ್ತೀರಾ ನೀವು ಅದ್ಯಾಕೆ ಅದ ಡೈವರ್ಟ್ ಮಾಡಕ್ ಹೋತೀರಾ ಕೂತ್ಕೊಳ್ಳಿ ಭಿನ್ನಾಭಿಪ್ರಾಯ ಸಾವಿರ ಸಾವಿರ ಬಂದ್ರೆ ನಿಮ್ಮ ಏನೇನಾಗಿದೆ ಅಂತ ನಾವು ಕೂತ್ಕೊಂಡು ನೋಡಿದೀವಿ ಶಿವಲಿಂಗೇಗೌಡ ಕಂಟಿನ್ಯೂ ಮಾಡಿ ಇಟ್ಟು ಸ್ವಲ್ಪ ಬಿಡಿ 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 ಇದಕ್ಕೆ ಬನ್ನಿ ಲೋಕಲ್ಲಿ ಬನ್ನಿ ಕರ್ನಾಟಕ ರಾಜ್ಯಕ್ಕೆ ನೀವು ಆದಾಯ ಹೆಚ್ಚಾಯ್ತು ಅಂದ್ರೆ ಆದಾಯ ಮಾತಾಡ್ಲಿ ಅವರು ಆಮೇಲೆ ಅವ್ರ ಚರ್ಚೆ ಬಂದವರು ಮಾತಾಡ್ಲಿ ಅವರು ಮೇಡಮ್ ಹೇಳಿದ್ದಾರೆ